ಹಾಗಾದ್ರೆ ನಾವು ಕಿತ್ತೂರು ರಾಣಿ ಚೆನ್ನಮ್ಮನನ್ನ ನಾವು ಹೇಳೋದೆ ಅವರಿಗೆ ಯಾವ ರೀತಿಯಾಗಿ ಪ್ರತಿಯೊಬ್ಬರಿಗೂ ಮಾದರಿ ಅಂತ ಹೇಳಿ ಅದೇ ರೀತಿಯಾಗಿ ಗೃಹಲಕ್ಷ್ಮಿಯ ಮೂಲಕ ಪ್ರತಿಯೊಬ್ಬ ಮಹಿಳೆಯು ಸ್ವಾವಲಂಬಿ ಆಗಬೇಕು ಅಂತ ತೋರಿಸ್ಕೊಟ್ಟಂತಹ ಈ ಯೋಜನೆಯ ಮೂಲಕ ಮಹಿಳೆಯರನ್ನ ನೀವೆಲ್ಲರೂ ಧೈರ್ಯದಿಂದ ಇರಿ ನೀವೆಲ್ಲರೂ ಸ್ವಾವಲಂಬಿಗಳನ್ನಾಗಿ ಅಂತ ಹೇಳಿದಂತಹ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆಯಾದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೂಡ ನಮ್ಮ ಈ ಕಾರ್ಯಕ್ರಮಕ್ಕೆ ಜಾಯಿನ್ ಆಗಿದ್ದಾರೆ. ವೇದಿಕೆಯ ಕಾರ್ಯಕ್ರಮಕ್ಕೆ ಅವರನ್ನ ಮತ್ತೆ ಬರಮಾಡಿಕೊಳ್ತಾ ನಮ್ಮ ಈ ಕಾರ್ಯಕ್ರಮದಲ್ಲಿ ಮತ್ತೆ ಹಾಡಿನ ಮೂಲಕ ನಮ್ಮನ್ನ ರಂಜಿಸಬೇಕು ಅಂತ ನಾನು ಹೇಳ್ತಾ ಇದ್ದೇನೆ. ಯಾಕಂದ್ರೆ ಸರಿಗಮಪ ತಂಡದವರು ಪ್ರತಿಯೊಂದು ಹಂತದಲ್ಲೂ ಕೂಡ ನಮ್ಮೆಲ್ಲರನ್ನ ಹಾಡಿನ ಮೂಲಕ ರಂಜಿಸಿ ಈ ವೇದಿಕೆಗೆ ಇನ್ನಷ್ಟು ಮೆರುಗನ್ನ ಕೊಟ್ಟಿದ್ದಾರೆ. ಹಾಗಾಗಿ ರಾಜು ಅವರನ್ನ ನಾನು ಹೇಳ್ತೀನಿ. ರಾಜು ಆಗಲೇ ಸಿದ್ದರಾಮಯ್ಯ ಸರ್ ಬಂದ್ರು, ಮಲ್ಲಿಕಾರ್ಜುನ ಖರ್ಗೆ ಸರ್ ಬಂದ್ರು, ಎಲ್ಲರೂ ಬಂದ್ರು. ಆದ್ರೆ ಈಗ ಹಾಡಿನ ಮೂಲಕ ಯಾರನ್ನ ನಾವು ನೆನಪಿಸಿಕೊಳ್ಬೇಕು ಅಂತ ಹೇಳ್ತಾ ಇದ್ದೀವಿ? ನೀವು ಯಾರಿಗೆ ಹೇಳ್ತೀರಿ ಅವ್ರಿಗೆ ಅಷ್ಟೊಂದ್ರೆ ಮೇಡಮ್, ನಾವ್ ಯಾರನ್ನ ಹೇಳ್ತೀವಿ ಅವ್ರನ್ನ? ಕನ್ನಡ ರಾಜ್ಯೋತ್ಸವ ಬರ್ತಾ ಇದೆ ಮೇಡಮ್. ಹೌದು, ಕನ್ನಡ ರಾಜ್ಯೋತ್ಸವ ಅಂದ ತಕ್ಷಣನೇ ನಮಗೆಲ್ಲರೂ ನೆನಪಾಗೋದು ಹೋರಾಟದ ಹುಲಿ ಆಗಿರುವಂತ ವಾಟಾಳ್ ನಾಗರಾಜ್ ಅವರು. ನಾಗರಾಜ್ ಅವರು ಬೆಳಗಾವಿ ಅಂತ ಹೇಳಿದ್ರೆ ಅತಿ ಹೆಚ್ಚು ಕನ್ನಡವನ್ನ ಮಾತನಾಡುವಂತವರು, ಹಾಗೆ ಕನ್ನಡದ ಮೇಲೆ ಅಭಿಮಾನ ಇಟ್ಟಿರುವಂತಹ ಊರು ಜಿಲ್ಲೆಗಳಲ್ಲಿ ನಮ್ಮ ಬೆಳಗಾವಿ ಮೇಡಮ್. ಹಾಗಾಗಿ ಈಗ ಬೆಳಗಾವಿಗೆ ವಾಟಾಳ್ ನಾಗರಾಜ್ ಅವರು ಬಂದಿದ್ರೆ ಏನ್ ಹೇಳ್ತಾ ಇದ್ರು ಅವರ ಮಿಮಿಕ್ರಿ ಹಾಸ್ಯದ ಮೂಲಕ ತರದಾಗಿದೆ ಮೇಡಮ್.